ಕಾಯಲ್ಲ, ಅವಳ ಹೊಟ್ಟೆಯಲ್ಲಿ ಒಂದು ಮಗು ಕೂಡ ಬೀಳ್ಬಾರ್ದು. ವಿಘ್ನೇಶ್ವರ, ನಾನು ನಿನಗೆ ಫುಲ್ಲಿ ನಮಸ್ಕಾರ ಮಾಡ್ತೀನಪ್ಪ. ನೋಡು, ಆ ಶಾರದ ಅಶ್ವತ್ಥಮರ ಸುತ್ತಿದ್ಲು ಅಂತ ಅಂದ್ಬಿಟ್ಟು ನೀನು ಐಸ್ ಆಗಿ ನೈಸ್ ನಿಂದ ಅವಳಗ್ ಮಕ್ಕಳನ್ನೇನಾದ್ರೂ ಕೊಟ್ಬಿಟ್ರೆ ಆಮೇಲೆ ನನ್ ಮಕ್ಕಳ ಗತಿ ಎಲ್ಲ ಗಂಗಾ ಪಾಲಾಗ್ಬಿಡತ್ತೆ ವಿಘ್ನೇಶ್ವರ. ಆಂಟಿ ಬಂದ್ರು ಅಂತ ಕಾಣತ್ತೆ, ಬೇಗ ಹೋಗಿ ಅವ್ರ ಕೈಯಲ್ಲಿ ಇರೋದೆಲ್ಲ ಕಿತ್ಕೊಂಡ್ಬಿಡಿ. ಕೊಡ್ತೀನಿ. ಮಕ್ಕಳನ್ನ ಹಾಗೆಲ್ಲ ಹೊಡಿಬೇಡ, ಎಲ್ಲ ನೀ ಕೊಡ್ತಾರ ಸಲ್ಗೆನೆ ನೋಡ್ ಹೇಗ್ ಆಡತ್ವೆ ಅಂತ. ಸರಿ, ಏನಿದಲ್ಲ? ಏನಿಲ್ಲ, ಉಗಾದಿ ಹಬ್ಬ ಹತ್ರ ಬಂತಲ್ಲ, ಅದಕ್ಕೆ ಮಕ್ಕಳಿಗೆ ಬಟ್ಟೆ ಸ್ವೀಟ್ಸ್ ಎಲ್ಲ ತಂದಿದ್ದೀನಿ. ಹಂಗ ತಗೊಳ್ರ? ತಗೋಮ, ತಗೋಮರಿ. ಹೌದೇನೆ? ಹೌದು ಕಣೆ, ಏನು ಮಾಡಕ್ಕಾಗಲ್ಲ ಅದಕ್ಕೆ. ಏ ಶೋಭಾ, ಅಲ್ನೋಡ ಗಂಡ್ಬಿರಿ ಹೇಗಾಡ್ತಿದ್ದಾಳೆ. ಅವಳಿದ್ರೆ ನಮ್ಗೇನೆ ಮಾಡ್ತಾಳೆ, ಬಂದ್ರೆ ಹೋಗೋಣ. ಏ ಶೋಭಾ, ನಾನ್ ಬರಲ್ಲಮ್ಮ. ಏ, ನಾನು ಬರಲ್ಲ ಕಣ. ಏನೇ ಚಿನ್ಕುರುಳಿ, ಮೊನ್ನೆ ಸೈನ್ಸ್ ಅಲ್ಲಿ ನಿಂಗೆ ಎಷ್ಟೇ ಮಾರ್ಕ್ಸು? 98. ನೀನ್ ಕಾಲೇಜ್ ಸೇರಿದಾಗ ನಾನು ಏನ್ ಹೇಳಿದೆ? 50 marks ಮೇಲೆ ತಗೋಬೇಡ ಅಂತ ಹೇಳಿಲ್ವೇನೆ? ನನಗೆ 48, ನಿನಗೆ 98. ಗ್ರೇಟ್ ಇನ್ಸಲ್ಟ್. ಹಾ, ಮೊನ್ನೆ ಸೈನ್ಸ್ ಲೆಕ್ಚರರು ನಿನ್ ಮೇಲೆ ಕ್ರೇಜಿಯಿಂದ ನಮ್ಮನ್ನೆಲ್ಲ ಏನಂದ್ರು ಗೊತ್ತೇನೆ? ಏನ್ರೆ ಹೇಳಿದ್ರು? ಕೇಳಿಸ್ಕೊಂಡೇನೆ. ಈಗ ನನಗೂ ಯಾಕೋ ನಿಮ್ ಮೇಲೆ ಕ್ರೇಜಿ ಆಗ್ಬಿಟ್ಟಿದೆ. ಹೋಗ್ಲಿ ಬಿಡೆ, ಈಗಾಗ್ಲೇ ಅವಳು ಬೆವತ್ಕೊಂಡ್ಬಿಟ್ಟಿದ್ದಾಳೆ. ಬೆವತ್ಕೊಂಡ್ಬಿಟ್ಟಿದ್ಯಾ? ಖರ್ಚಿಲ್ವಾ? ಇಲ್ಲ ಇಲ್ಲ. ಸೈನ್ಸ್ ಲೆಕ್ಚರರು ನಿನ್ 98 marks ಕೊಟ್ಟ, ನಾನಿನ್ ಅಂಗಾಂಗ ಪ್ರದರ್ಶನಕ್ಕೆ 100 to 120 marks ಕೊಡ್ತಾ ಇದ್ದೀನಿ. ಮೇಲ್ ಏನಾದ್ರೂ 50 marks ಮೇಲೆ ತಗೊಂಡೆ, ಈ ಕಾಲೇಜ್ ನಲ್ಲಿ ಪೇರೇಡ್ ಮಾಡಿಸ್ಬಿಡ್ತೀನಿ. ಲೇ ಶೋಭಾ, ಇಷ್ಟಕ್ಕೆಲ್ಲ ಅಳ್ತಾರನೆ? ಆಫ್ಟರ್ ಆಲ್ ಅವಳಿನ ದಾವಣಿ ತಾನೆ ಅರ್ದ್ಲು. ಈಗ ನೋಡು ಅವಳು ನಾನು ಹೇಗೆ ಅರಿತೀನಿ ಅಂತ. ಲಕ್ಕ ಚುಕ್ತಾಡ್ಬೇಡವಾ? ಹೆಚ್ಚಿಗೆ ಮಾತಾಡ್ದೆ